हलो वीक्षकरे वेलकम बैक टू स्मार्ट रजनी इवत्तिन वीडियो हळेय पूजा पात्रेगळन्नु 3 टेबल स्पून मोसरल्लि हेगे क्लीन माड्कोळ्ळोदु अंत तोरिस्ता इद्दीनि वीडियोन पूर्तियागि नोडि ईग बेसिगे काल आगिरोद्रिंद मोसरन्न ಹೇಗೆ ಮಾಡಿದ್ರು ಸಹ ಸ್ವಲ್ಪನಾದರೂ ಹುಳಿ ಬಂದೇ ಬರುತ್ತೆ ಅದು ಒಂದು ದಿವಸ ಬಿಟ್ಬಿಟ್ರೆ ಅಂತೂ ಇನ್ನೂ ಜಾಸ್ತಿ ಹುಳಿ ಆಗೋಗ್ಬಿಡುತ್ತೆ ಆ ರೀತಿ ಹುಳಿ ಆದಾಗ ಯಾರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಟೈಮಲ್ಲಿ ನೀವು ಈ ರೀತಿ ಪೂಜಾ ಪಾತ್ರೆಗಳನ್ನು ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡಿ ವೇಸ್ಟ್ ಮಾಡದೇ ಇದ್ದಂಗೆ ಈಗ ಈ ಪೂಜಾ ಪಾತ್ರೆಗಳನ್ನು ನಾವು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ಪೂಜಾ ಪಾತ್ರೆಗಳಿಗೆ ಮೊಸರನ್ನ ಫಸ್ಟ್ ಈ ರೀತಿ ಎಲ್ಲದಕ್ಕೂ ಅಪ್ಲೈ ಮಾಡಬೇಕು ನೀವು ಸ್ಕ್ರಚ್ ಬಾರ್ ಬಳಸುವ ಅವಶ್ಯಕತೆ ಇಲ್ಲ ಜಸ್ಟ್ ಕೈಯಲ್ಲೇನೆ ಈ ರೀತಿ ಎಲ್ಲಾ ಪಾತ್ರೆಗಳಿಗೂ ಸಹ ಈ ರೀತಿ ಅಪ್ಲೈ ಮಾಡಿ ಈ ರೀತಿ ಅಪ್ಲೈ ಮಾಡೋದ್ರಿಂದ ಇದರಲ್ಲಿ ಹುಳಿ ಅಂಶ ಇರುತ್ತಲ್ವಾ ಅದರಿಂದ ಪಾತ್ರೆಯಲ್ಲಿ ಇರುವಂತ ಗಲೀಜೆಲ್ಲ ನೀಟಾಗಿ ಹೊರಟೋಗುತ್ತೆ ಎಷ್ಟೇ ಹಳೆ ಪಾತ್ರೆ ಆದರೂ ಎಷ್ಟೇ ಗಲೀಜಿದ್ರೂ ಸಹ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಹಿಂದಿನ ಕಾಲದಲ್ಲಿ ಆದ್ರೆ ಉಪ್ಪು ಹುಣಸೆಹಣ್ಣು ಹಾಕಿಬಿಟ್ಟು ತೊಳಿತಾ ಇದ್ದರು ಈ ರೀತಿ ಎಲ್ಲ ಪಾತ್ರೆಗಳಿಗೂ ಅಪ್ಲೈ ಮಾಡಿ ಆದಮೇಲೆ 10 ನಿಮಿಷ ಹಾಗೆ ಬಿಡಿ 10 ನಿಮಿಷ ಆದಮೇಲೆ ಇದನ್ನ ಈ ರೀತಿ ಸ್ಕ್ರಚ್ ಬಾರ್ ಇವೆರಡರಲ್ಲಿ ಯಾವ ತರ ಇದ್ರೆ ಅದರಲ್ಲಿ ನೀವು ಇದನ್ನ ಕ್ಲೀನ್ ಮಾಡ್ಕೋಬಹುದು ಇಲ್ಲಾಂದ್ರೆ ನಿಮಗೆ ಸಾಧ್ಯವಾದಷ್ಟು ಅರ್ಧ ಗಂಟೆ ಬಿಡಕಾದ್ರೆ ಬಿಡಿ ಇನ್ನು ನೀಟಾಗಿ ಕ್ಲೀನ್ ಆಗುತ್ತೆ ಈಗ ಈ ಪಾತ್ರೆಗಳನ್ನು ಚೆನ್ನಾಗಿ ಈ ರೀತಿ ನಾವು ಪಾತ್ರೆಗಳನ್ನು ಯಾವ ರೀತಿ ಹುಜ್ಜಿಬಿಟ್ಟು ತೊಳಿತೀವೋ ಸೇಮ್ ಅದೇ ರೀತಿನೇ ಸ್ಕ್ರಚ್ ಬಾರಿಂದ ಹುಜ್ಜಿಬಿಟ್ಟು ತೊಳೆಯೋದು ಅಷ್ಟೇ ತುಂಬ ಹಾರ್ಡ್ ಗುಜ್ಜು ಅವಶ್ಯಕತೆನೂ ಸಹ ಇರೋದಿಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಇದರಲ್ಲಿರುವಂತಹ ಕೊಳೆ ಎಲ್ಲ ನೀಟಾಗಿ ಹೋಗುತ್ತೆ ಎಲ್ಲ ಪಾತ್ರೆಗಳನ್ನು ಸಹ ಇದೇ ರೀತಿ ಹುಜ್ಜಿಬಿಟ್ಟು ಈ ರೀತಿ ತೊಳ್ಕೋಬೇಕು ನೋಡಿ ಎಷ್ಟು ಶೈನಿಯಾಗಿದೆ ನಾವು ಹೊಸದಾಗಿ ತಂದಾಗ ಯಾವ ರೀತಿ ಶೈನಿಂಗ್ ಆಗಿರುತ್ತೋ ಸೇಮ್ ಅದೇ ರೀತಿಯೇ ಇರುತ್ತೆ ಎಲ್ಲವನ್ನು ಇದೇ ರೀತಿ ನಾನು ತೊಳೆದಿದ್ದೀನಿ ನೋಡಿ ಮೊದಲು ಇರೋದಕ್ಕೂ ಇವಾಗಿರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಲ್ವಾ ನಿಮಗೆ ಈ ಪೂಜಾ ಪಾತ್ರೆಗಳನ್ನು ನೀವು ಮೊಸರಲ್ಲಿ ವಾಶ್ ಮಾಡಿದ್ರೆ ಒಂದು ತಿಂಗಳವರೆಗೂ ಈ ಶೈನಿಂಗು ಹೀಗೆ ಇರುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ಪು ನೀವು ಸಹ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಸಹ ಸಾಧ್ಯವಾದಷ್ಟು ಶೇರ್ ಮಾಡಿ ಇನ್ನೂ ಇಂಥ ಒಳ್ಳೆ ಒಳ್ಳೆ ಟಿಪ್ಸ್ಗಾಗಿ ಸ್ಮಾರ್ಟ್ ರಜನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್